ಹುಡುಕುವವರನ್ನು ಹುಡುಕಬಾರದು. ಅಂದ್ರೆ ಏನರ್ಥ? ಆಟಲಿದ್ದೀರಾ ಅಂತ. ಆಟಲಿರೋದೇನ ನಿಜ, ಆದ್ರೆ ಕೈಗೆ ಸಿಗ್ತಾ ಇಲ್ವೇ? ಹುಡುಕ್ದೆ ಏನ್ ಮಾಡ್ಲಿ? ಇಷ್ಟೊತ್ತಲ್ಲ ಎಲ್ಲಪ್ಪ ಹುಡುಕ್ಲಿ. ಮದುವೆಗಿನ ಮುಂಚೆನೇ ಚೆನ್ನಾಗಿತ್ತು. ಅಟ್ಲೀಸ್ಟ್ ನಿಮ್ಮನೆ ಇದ್ದೀರಾ ಅಂತ ನಾನು ಅನ್ಕೋಬೋದಿತ್ತು. ಈಗ ನಮ್ಮನೆಲ್ಲ ಇದ್ದೀರಾ, ಈಗಲೂ ಹುಡುಕ್ಬೇಕಾ? ಹೋಗಿದ್ದಾರೆ. ಈಗ ಆಫೀಸ್ ಕೆಲಸ ಜೊತೆ ಕಾಂಪೀಟ್ ಮಾಡ್ಬೇಕಾ ನಾನು? ಖಾತೆ ಪುಸ್ತಕ ಇದೆಯಲ್ಲ, ಇದನ್ನು ಕಂಪ್ಯೂಟರ್ ಸೇರಿಸಿದ್ರೆ ಲೆಕ್ಕಾಚಾರ ನೋಡೋಕೆ ಅನುಕೂಲ ಆಗುತ್ತಲ್ಲ? ನೀವು ಕಂಪ್ಯೂಟರ್ ಸ್ವಲ್ಪ ಜಾಸ್ತಿ ಕೆಲಸ ಆಗೋತರ ಸಜೆಸ್ಟ್ ಮಾಡಿ. ತುಂಬಾ ಕೆಲಸ ಹುಡ್ಕೋಬಿಟ್ಟಿದ್ಯಾ? ಬೆಳಗ್ಗೆ ನಾರ್ಮಲ್ ಟೈಮ್ಗೆ ಆಫೀಸ್ಗೆ ಹೋಗಿದ್ರಲ್ವಾ? ನೀವು ನಾರ್ಮಲ್ ಆಗಿ ಮದುವೆಕ್ಕಿಂತ ಮುಂಚೆನೂ ಫೈಲ್ಸ್ ಎಲ್ಲ ಮನೆಗೆ ತಗೊಂಡು ಹೋಗ್ತಿದ್ರೆ, ಆದ್ರೆ ಈ ಆಫೀಸ್ ಕೆಲಸ ಎಲ್ಲ. ಸಾರಿ, ಇದೊಂದು ಫೈಲ್ ಉಳಿದೋಗಿತ್ತು, ತಗೊಳ್ಳಿ. ಈ ಆಫೀಸ್ ಕೆಲಸ ಎಲ್ಲ ಮನೇಲಿ ಯಾಕೆ ಕೊಡ್ತೀರಾ ನೀವು? ಅರೆ, ನಾನೆಲ್ಲಿ ಕೊಟ್ಟಿದ್ದೀನಿ? ಫೈಲ್ ಒಂದು ಪೆಂಡಿಂಗ್ ಇತ್ತು, ಯಾರಾದರೂ ಮಾಡ್ಬೇಕಲ್ಲ. ಮತ್ತೆ ಬೇಕಿದ್ರೆ ನಾಳೆ ಆಫೀಸಲ್ಲೇ ಮಾಡಿ ಅಂತ ಆಪ್ಷನ್ ಕೊಟ್ಟಿದ್ದೀನಿ. ಅವರೇ ಇಲ್ಲೇ ಮಾಡ್ತೀನಿ ಅಂತ ತಗೊಂಡಿದ್ದಾರೆ. ಈಗಲೂ ನಾನು ಇವತ್ತೇ ಕೊಡಿ ಅಂತ ಕೊಟ್ಟಿಲ್ಲ, ಹೇಗೂ ಮಾಡ್ತಿದ್ದಾರಲ್ಲ ಅಂತ ಅದ್ರ ಜೊತೆ ಕೊಟ್ಟೆ ಅಷ್ಟೇ. ನಾಳೆ ಬೇಕಿದ್ರೆ ಆಫೀಸಲ್ಲೇ ಮಾಡಲಿ, ನಾನೇನು ಬೇಡ ಅಂತೀನ? ಬೇಕಿದ್ರೆ ನಾಳೆ ಮಾಡಿ ಅಂತ ಯಾಕೆ ಹೇಳ್ತೀರಿ? ನಾಳೆನೇ ಮಾಡಿ ಅಂತ ಹೇಳ್ಬೋದಲ್ವಾ? ಹಾಗೆ ಹೇಳ್ತಿದ್ದೀನಲ್ಲ, ಬೇಕಿದ್ರೆ ನಾಳೆನೇ ಮಾಡಿ ಭೂವಿ. ಐ ಮೀನ್ ನಾಳೆನೇ ಮಾಡಿ, ಇವತ್ ಮಾಡ್ಬೇಡಿ. ಇವಾಗ ನೀವಾಗೆ ಫೈಲ್ ಬಗ್ಗೆ ಹೇಳೋ ನೆಸೆಸಿಟಿ ಏನಿತ್ತು? ನಾಳೆ ಆಫೀಸಲ್ಲಿ ಫೈಲ್ ಬಗ್ಗೆ ಮಾತಾಡ್ಬೋದಿತ್ತಲ್ವಾ? ಕೆಲಸ ಕೊಡ್ಬೇಕು ಅಂತಾನೆ ಮನೆಗೆ ಫೈಲ್ ತಂದಿದ್ರ ತಾನೆ? ಅಮ್ಮಮ್ಮ ಕೂಡ ಮನಲಿಲ್ಲ, ನಿಮ್ಗೆ ಫೈಲ್ ತಂದು ಏನ್ ಕೆಲಸ ಇಲ್ಲಿ? ನಾಳೆ ಆಫೀಸಲ್ಲಿ ನೋಡ್ಬೋದಲ್ವಾ? ಅರೆ, ನಾನು ರತ್ನಮಾಲ ಅವ್ರ ಸೊಸೆ, ನಾನು ಅವ್ರ ತರಾನೇ ವರ್ಕಾಹಲಿ. ಅವರು ಫೈಲ್ಸ್ನೆಲ್ಲ ಮನೆಗೆ ತಗೊಂಡ್ಬಂದು ನೋಡಲ್ವಾ? ನಾನು ಹಾಗೆ ಫೈಲ್ಸ್ನ ಮನೆಗೆ ತಂದು ವರ್ಕ್ ಮಾಡ್ತೀನಿ. ನಾನು ಅವ್ರ ತರ ಏನೂ ಇಲ್ಲದೆ ಓನ್ ಎಫರ್ಟ್ ಇಂದ ಎಂ ಟಿ ಆಗಿರೋದು. ಯಾರೋ ನಮ್ ತಂದೆನೋ ತಾಯಿನೋ ಮಾಡಿರೋ ಕಂಪ್ನಿಯಿಂದಲ್ಲ. ನನ್ ಬಗ್ಗೆ ಹೇಳ್ತಿದ್ರೇನ್ರಿ? ನೀವು ಎಷ್ಟು ಎಫರ್ಟ್ ಹಾಕಿದ್ದೀರಾ ಅಂತ ನನಗೆ ಗೊತ್ತಿದೆ. ಕನಿಷ್ಠ ನಾನು ನಮ್ಮ ಅಮ್ಮ ಮಾಡಿದ್ರೆ ಪಡ್ಕೊಂಡಿದ್ದೀನಿ, ನೀವು ಹೇಗೆ ಪಡ್ಕೊಂಡಿದ್ರಿ ಅಂತ ಎಲ್ಲರಿಗೂ ಗೊತ್ತಿಲ್ವಾ? ನನ್ನ ಹತ್ರನೇ ಆರ್ಗ್ಯೂ ಮಾಡ್ತಿದ್ದೀರಾ? ಅಯ್ಯೋ, ಇಲ್ಲಿ ಆರ್ಗ್ಯೂ ಮಾಡ್ತಿರೋರು ಯಾರು? ನಿಮ್ಮನ್ನು ಕರೆದಿರೋರು ಯಾರು? ನಾನು ಬಾಸು, ಅವ್ರು ನನ್ನ ಕೈ ಕೆಳಗಡೆ ಕೆಲಸ ಮಾಡ್ತಿರೋರು. ಆಫೀಸ್ ವಿಷಯ ಮಾತಾಡ್ತಿದ್ದೀನಿ. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ. ನೀವ್ಯಾಕೆ ಮದ್ಯ ಮಾತಾಡ್ತಿದ್ದೀರಾ? ಮದ್ಯ ಬರ್ತಿರೋದ್ ನೀವು, ನನ್ನ ಮತ್ತೆ ಭೂಮಿ ಮದ್ಯ ಆಫೀಸ್ ವಿಷಯ ಯಾಕೆ ತರ್ತೀರಾ? ಹೇಳ್ತಾ ಇದ್ದೀನಿ, ನಂಗೆ ಇದೆಲ್ಲ ಆಗ ಬರಲ್ಲ, ಇದೆಲ್ಲ ಮಾಡಬೇಡಿ. ಈ ತರ ಚೀಪ್ ಟ್ರಿಕ್ ಎಲ್ಲ ಮಾಡಿ ಏನೋ ದೊಡ್ಡದಾಗ ಅಚೀವ್ ಮಾಡ್ತೀನಿ ಅಂತ ಅನ್ಕೋಬೇಡಿ. ಆಯ್ತಾಯ್ತು, ಈಗ ಕೆಲಸ ಮಾಡ್ಬೇಕಾಗಿರೋದು ನಾನಲ್ವಾ? ನೀವಿಬ್ರು ಯಾಕೆ ಜಗಳ ಆಡ್ತಿದ್ದೀರಿ? ನೀವು ಈ ತರ ಇದ್ರೆ ಆಗಲ್ಲ ಭೂವಿ, ಮನೇಲಿ ಕೆಲಸ ಕೊಟ್ರೆ ಆಗಲ್ಲ ಅಂತ ಮುಖದ ಮೇಲೆ ಸ್ಟ್ರೇಟ್ ಆಗಿ ಹೇಳಿ, ಕೆಲಸ ಯಾಕೆ ತಗೋತೀರಿ? ಈಗ ನಾನು ಕೆಲಸ ಮಾಡ್ಬೇಕೋ ಬೇಡವೋ? ಈ ಕೆಲಸ ಖಂಡಿತ ಬೇಡ, ಬಿಟ್ಬಿಡಿ. ಇದೊಳ್ಳೆ ಕತೆ ಆಯ್ತಲ್ರಿ, ನಿಮ್ ಗಂಡ ಹೆಂಡತಿ ಮಧ್ಯೆ ಸಾವಿರ ಇರುತ್ತೆ, ಅದನ್ನೆಲ್ಲ ನನ್ನ ತಲೆಗೆ ಯಾಕೆ ಕಟ್ತೀರಿ? ಇದು ಗಂಡ ಹೆಂಡತಿ ಮಧ್ಯದ ವಿಷಯ ಅಲ್ಲ. ಮತ್ತೆ ನಿಮ್ ಗಂಡ ನನ್ ಮೇಲೆ ಕೂಗಾಡ್ಬಿಟ್ಟು ಹೋದ್ರಲ್ಲ, ನಾನು ನಿಮ್ಮ ಹತ್ರ ಕೆಲಸ ಮಾಡಿ ಅಂತ ಹೇಳಿದ್ನ? ಆ ಫೈಲ್ ಕೊಟ್ಟಿರೋ ತಪ್ಪು ನಂದಲ್ಲ, ನೀವೇ ನೋಡ್ಕೋತೀರಾ ಅಂತ ಹೇಳಿದ್ದಕ್ಕೆ ನಾನು ಕೊಟ್ಟಿದ್ದು. ನಿನ್ ತಪ್ಪು ಅಂತ ನಾನೆಲ್ಲಂದೆ? ತಪ್ಪು ನಂದಲ್ಲ ಅಂತಾನು ಹೇಳಿಲ್ವಲ್ಲ ನೀವು. ನಿಮ್ ಗಂಡ ಅಷ್ಟು ಕೂಗಾಡ್ತಿದ್ರು, ಸುಮ್ಮನೆ ನಿಂತಿದ್ರಿ. ನೀವ್ ನನ್ನ ಹತ್ರ ಇಂಟರ್ನ್ಶಿಪ್ ಮಾಡ್ತಿದ್ರಿ, ಆ ಕೆಲಸ ಮಾಡುವಾಗ ಎಲ್ಲ ಆಫೀಸ್ ಕೆಲಸನ ಕೊಡ್ಬೇಕಾಗುತ್ತೆ. ನನ್ ಫೈಲ್ ಕೊಟ್ಟಿದ್ದಕ್ಕೆ ವಿಕ್ಟಿಮ್ ಪ್ಲೇ ಮಾಡ್ತಿದ್ದೀರಲ್ಲ. ಖಂಡಿತ ಇಲ್ಲ, ನೀವ್ ಕೊಟ್ಟಿರೋ ಕೆಲಸನೇ ಮಾಡ್ತಿದ್ದೀನಿ. ಈಗಲೂ ನಾನು ಯಾವ ಜಗಳನೂ ಮಾಡಿಲ್ವಲ್ಲ,
ಜಗಳ ಮಾಡಬೇಕಿತ್ತು ರೀ ನಿಮಗೋಸ್ಕರ ನಿಮ್ಮ ಬಾಸ್ ಬಯಸ್ಕೋತಿರುವಾಗ ನೀವು ನನಗೆ ಸಪೋರ್ಟ್ ಮಾಡಲ್ವಾ ಅದು ಮ್ಯಾಟರ್ ನಿಮಗೆ ರಿಲೇಟೆಡ್ ಇದ್ದಾಗ ಮಾತಾಡಬೇಕಿತ್ತಲ್ಲ ಸುಮ್ಮನೆ ಇದ್ರಲ್ಲ ಅಲ್ಲರಿ ನಾನು ಏನು ಮಾಡಿದಿನಿ ಹರ್ಷನ್ ಸಂಬಂಧಪಟ್ಟಿರೋ ಫೈಲ್ ಕೆಫೆದು ನಿಮ್ಮತ್ರ ಸೈನ್ ಮಾಡ್ಸ್ಕೊಂಡು ಬನ್ನಿ ಅಂತ ಕೊಟ್ಟಿದಿನಿ ನನ್ನ ಕೆಲಸ ನಮ್ಮ ಇಬ್ಬರ ಮಧ್ಯೆ ಬರೋ ಆಗಿದ್ರೆ ಖಂಡಿತ ನನ್ನ ಕಚೇರಿ ಕೆಲಸ ಮಾಡಲ್ಲ ಆದರೆ ಕನ್ನಡ ಪಾಠ ಮಾಡಬಹುದು ತಾನೆ ಅದರಲ್ಲಿ ಏನು ಮನೆಗೆ ಬಂದು ಕೆಲಸ ಮಾಡುವಂತದ್ದು ಇರಲ್ವಲ್ಲ ಅಕಸ್ಮಾತ್ ಏನಾದರೂ ಓದ್ಕೋಬೇಕಾದ್ರೆ ಎರಡು ತರಗತಿ ಮಧ್ಯೆ ಬಿಡುವಿದ್ದಾಗಲೇ ಮುಗಿಸ್ಕೋತೀನಿ ಅದೊಂದಕ್ಕೆ ನಿಮ್ಮ ಒಪ್ಪಿಗೆ ಇದೆ ತಾನೆ ಮೇಡಮ್ ನೀವು ಕೆಲಸ ಬಿಟ್ಟಿದ್ದೀರಾ ಯಾಕೆ ನಾನು ಪಾಠ ಮಾಡೋದು ಇಷ್ಟ ಇಲ್ವಾ ನಾನು ಚೆನ್ನಾಗಿ ಪಾಠ ಮಾಡಲ್ವಾ ಹಾಗೆಲ್ಲ ಏನಿಲ್ಲ ಮೇಡಮ್ ಚೆನ್ನಾಗಿ ಪಾಠ ಮಾಡ್ತೀರಾ ಮತ್ತೆ ಯಾಕೆ ನಾನು ರಾಜೀನಾಮೆ ಕೊಡ್ಲಿ ಅಂತ ಬಯಸ್ತಿದ್ದೀರಿ ನಾವು ಬಯಸ್ತಾ ಇಲ್ಲ ಮೇಡಮ್ ನಾನು ರಜೆಯಲ್ಲಿ ಇದ್ರೂ ತರಗತಿ ಪಾಠ ನಿಮ್ಮ ಮುಖನೇ ನೆನಪಾಗ್ತಿತ್ತು ನನಗೆ ನೀವು ನೋಡಿದ್ರೆ ನನ್ನನ್ನು ಕಳಿಸೋಕೆ ನೋಡ್ತಿದ್ದೀರಿ ಯಾಕೆ ನಾನು ಅಷ್ಟೊಂದು ಬೇಡವಾದ್ನ ಇಲ್ಲ ಮೇಡಮ್ ನೀವು ಸುಳ್ಳು ಹೇಳ್ತಿದ್ದೀರ ನೀವು ಕಾಲೇಜ್ ಬಿಡ್ತೀರಾ ಅಂತ ನಮಗೆ ಗೊತ್ತು ಸರಿ ಈಗ ವಿಷಯಕ್ಕೆ ಬರೋಣ ನೀವು ಕೂತ್ಕೊಳ್ಳಿ ನಾಲ್ಕು ದಿನ ರಜಾ ಹಾಕ್ಬಿಟ್ರೆ ಕೆಲಸ ಮಾತ್ರ ತುಂಬ ಪೆಂಡಿಂಗ್ ಉಳ್ಕೊಬಿಡುತ್ತೆ ಬಾಸ್ ಮಧ್ಯಾಹ್ನ ಲಂಚ್ಗೆ ಏನು ಆರ್ಡರ್ ಮಾಡಲಿ ಏನಾದರೂ ಸರಿ ಸ್ಯಾಂಡ್ವಿಚ್ ಫುಡ್ಸ್ ಎಲ್ಲ ಆರ್ಡರ್ ಮಾಡಿ ಹಲೋ ಹಲೋ ಒಂದು ನಿಮಿಷ ಇದು ಕ್ಯಾನ್ಸಲ್ ಮಾಡಿ ನನಗೆ ಆಕ್ಚುಲಿ ಮಧ್ಯಾಹ್ನ ಬೇರೆ ಇಂಪಾರ್ಟೆಂಟ್ ಕೆಲಸ ಇದೆ ನಾನೇನಿಗೆ ಪರೀಕ್ಷೆ ಮಾಡೋಕೆ ಹೋಗಲ್ಲ ಇವರಿಷ್ಟು ರಾಜಾರೋಷವಾಗಿ ಸಿಗರೇಟ್ನ ಪ್ರದರ್ಶನ ಮಾಡೋದ್ರಿಂದ ವಿಚಾರಿಸಬೇಕಾಯ್ತು ಆದರೆ ಎಚ್ಚರಿಕೆ ಮಾತ್ರ ಎಲ್ರಿಗೂ ಕಾಲೇಜಲ್ಲಿ ಯಾರು ಸಿಗರೇಟ್ ತರಬಾರ್ದು ಸೇದಬಾರ್ದು ಎಲ್ಲ ತೆಗೆದು ಮೇಜೆ ಮೇಲೆ ಇಟ್ಬಿಡಿ ನಾನು ನಿಮ್ಮ ಬ್ಯಾಗ್ನ ತೆಗೆದು ನೋಡಲ್ಲ ನೀವಾಗೆ ತೆಗೆದು ಹೊರಗಡೆ ಇಟ್ಬಿಡಿ ಹಲೋ ನಾನು ತರಗತಿಲಿದ್ದೀನಿ ಪರವಾಗಿಲ್ಲ ಕ್ಲಾಸ್ ಮುಗಿಸಿ ನಾನು ವೇಟ್ ಮಾಡ್ತೀನಿ ಆದರೆ ಮಧ್ಯಾಹ್ನ ಊಟಕ್ಕೆ ಸಿಗ್ಬೋದಲ್ವಾ ನಾನು ನಿಮ್ಗೆ ಆಮೇಲೆ ಕರೆ ಮಾಡ್ತೀನಿ ಈ ಥರ ವರ್ತನೆನ ಯಾವುದೇ ಕಾರಣಕ್ಕೂ ಸಹಿಸೋಕ್ಕಾಗಲ್ಲ ಸಿಗರೇಟ್ ಈ ವಯಸ್ಸಲ್ಲಿ ಯಾಕೆ ಶುರುವಾಗುತ್ತೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂದರೆ ಒಂದು ಸ್ಟೈಲ್ ಸ್ಟೇಟ್ಮೆಂಟ್ಗೋಸ್ಕರ ಯಾವುದೋ ಶೋಕಿಗೋಸ್ಕರ ಯಾರೋ ಪಡ್ಡೆ ಹುಡುಗರು ಹೊಗಳಿ ಅನ್ನೋ ಕಾರಣಕ್ಕೆ ಶುರುವಾಗೋದು ನಿಜ ಹೇಳಬೇಕು ಅಂದರೆ ಎಷ್ಟೋ ಜನಕ್ಕೆ ನಿಮ್ಮಲ್ಲಿ ಸಿಗರೇಟ್ ಹೇಗೆ ಸೇದಬೇಕು ಅನ್ನೋದು ಗೊತ್ತಿರಲ್ಲ ಆದರೆ ಒಬ್ಬರು ನೋಡಿ ಇನ್ನೊಬ್ರು ಕಲ್ತ್ಕೋತೀವಿ ನಾಳೆ ಬಿಡೋಕ್ಕಾಗದಿರೋ ಹಾಗೆ ಚಟ ಅಂಟ್ಕೊಂಡು ಬಿಡುತ್ತೆ ಮುಂದೊಂದು ದಿನ ಇದು ಜೀವನೇ ಸುಡುತ್ತೆ ಎಷ್ಟೊಂದು ಜನ ಸಿಗರೇಟ್ನಿಂದಾಗಿ ನನ್ನ ಕಣ್ಣೆದುರುಗಡೆ ಅಲ್ಪಾಯುಷಿಗಳಾಗಿದ್ದಾರೆ ಗೊತ್ತಾ